ಲೋಕಸಭೆಗೆ ಕಾಂಗ್ರೆಸ್ ಭರ್ಜರಿ ತಯಾರಿಯನ್ನ ಮಾಡಿಕೊಳ್ತಾ ಇದ್ದು, ರಾಜ್ಯದ 28 ಸಚಿವರ ಜೊತೆ ಇವತ್ತು ರಾಹುಲ್ ಗಾಂಧಿ ಸಭೆಯನ್ನ ನಡೆಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ದೆಹಲಿಗೆ ತೆರಳಿದ್ದಾರೆ. ಇನ್ನೊಂದಷ್ಟು ಜನ ಸಚಿವರು ತೆರಳುತ್ತಾ ಇದ್ದಾರೆ. ದೆಹಲಿಗೆ ಹೋಗಿದ್ದಾರೆ ಕೆಲವು ಸಚಿವರು. ಲೋಕಸಭೆ ಚುನಾವಣೆ ಬಗ್ಗೆ ರಾಹುಲ್ ಗಾಂಧಿ ಜೊತೆ ಚರ್ಚೆಯನ್ನ ನಡೆಸಲಿದ್ದಾರೆ. ಇಲ್ಲಿ ಪ್ರಮುಖವಾಗಿ ನಿಗಮ ಮಂಡಳಿ ಡಿಸಿಎಂ ವಿಚಾರವಾಗಿಯೂ ಚರ್ಚೆ ನಡೆಯುವಂತಹ ಸಮಾಲೋಚನೆ ನಡೆಯುವ ಸಾಧ್ಯತೆಗಳಿದೆ. ಲೋಕಸಭೆ ಚುನಾವಣೆಯ ಸಿದ್ಧತೆ ಬಗ್ಗೆ ರಾಹುಲ್ ಗಾಂಧಿ ಇವತ್ತು 28 ಸಚಿವರ ಜೊತೆ ಮಾತುಕತೆಯನ್ನ ನಡೆಸಲಿದ್ದಾರೆ. ಇಲ್ಲಿ ಪ್ರಮುಖವಾಗಿ 28 ಸಚಿವರುಗಳನ್ನು ಈಗಾಗಲೇ ಆಯ್ಕೆ ಮಾಡಲಾಗಿದ್ದು, ಸಂಯೋಜಕರಾಗಿ ಆಯ್ಕೆ ಮಾಡಲಾಗಿದೆ. ಹೇಗೆಲ್ಲ ಲೋಕಸಭಾ ಕ್ಷೇತ್ರಗಳಲ್ಲಿ ಇವರು ತಯಾರಿಯನ್ನು ಮಾಡಿಕೊಳ್ಳಬೇಕು, ಅಭ್ಯರ್ಥಿಗಳ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಕೂಡ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಪ್ರಮುಖವಾಗಿ 3 ಡಿಸಿಎಂ ವಿಚಾರ ಇವತ್ತು ಪ್ರಸ್ತಾಪವಾಗುವ ಸಾಧ್ಯತೆ ಇದೆ. ಲೋಕಸಭೆಯಲ್ಲಿ 28 ಕ್ಷೇತ್ರದಲ್ಲಿ ಗೆಲ್ತೇವೆ ಅಂತ ಹೇಳಿ ಕೋಲಾರದಲ್ಲಿ ಸ್ಪರ್ಧೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಮಾತನಾಡಿದ್ದಾರೆ ಕೆ ಎಚ್ ಮುನಿಯಪ್ಪ ಅವರು. ಕೋಲಾರದಲ್ಲಿ ಸ್ಪರ್ಧೆಯ ಬಗ್ಗೆ ಹೈಕಮಾಂಡ್ಗೆ ಬಿಟ್ಟದ್ದು, ಬೆಂಗಳೂರು ಏರ್ಪೋರ್ಟ್ನಲ್ಲಿ ಸಚಿವ ಮುನಿಯಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸುರ್ಜೇವಾಲಾ ನಮಗೆ ಅತ್ಯುತ್ತಮ ಸಲಹೆ ಕೊಟ್ಟಿದ್ದಾರೆ, ಗ್ಯಾರಂಟಿ ಪ್ರಚಾರಕ್ಕೆ 3,000 ಕಾರ್ಯಕರ್ತರಿಗೆ ಅವಕಾಶ ಇದ್ದು ಬೆಂಗಳೂರು ಏರ್ಪೋರ್ಟ್ನಲ್ಲಿ ಈ ವಿಚಾರವನ್ನು ಸಚಿವ ಮುನಿಯಪ್ಪ ಹಂಚಿಕೊಂಡಿದ್ದಾರೆ. ಪ್ರಧಾನ ಕಾರ್ಯದರ್ಶಿಗಳು ಸುರ್ಜೇವಾಲಾ ಅತ್ಯುತ್ತಮವಾದಂಥ ಸಲಹೆಯನ್ನು ಕೊಟ್ಟು ಗ್ಯಾರಂಟಿಗಳಿಗೆ ವಿಶೇಷವಾದ ಒಂದು ಸಮಿತಿಯನ್ನು ಮಾಡೋದ್ರ ಮುಖಾಂತರ ಸುಮಾರು 3,000 ಹೆಚ್ಚು ಕಾರ್ಯಕರ್ತರಿಗೆ ಅವಕಾಶ ಮಾಡಿದ್ದಾರೆ. ಕಾರ್ಯಕರ್ತರು ಜುಬಿಲಿಯಂಟಾಗಿ ಕೆಲಸ ಮಾಡ್ತಾರೆ. ಬೋರ್ಡ್ ಆ್ಯಂಡ್ ಕಾರ್ಪೊರೇಷನ್ನು ಸಮವಾಗಿ MLAಗಳಿಗೂ ಕಾರ್ಯಕರ್ತರಿಗೂ ಮುಖಂಡರಿಗೂ ಮಾಡೋದ್ರ ಮುಖಾಂತರ ನಾವು 28 ಲೋಕಸಭಾ ಗೆಲ್ಲೋ ಏರ್ಪಾಟ್ಗಳು ಮಾಡ್ಕೊಂಡಿದ್ವಿ. ಗೆಲ್ತಿ ಎಷ್ಟೋ ಮಾಡಿದ್ದೀನಿ ಅದನ್ನ ಹೈಕಮಾಂಡ್ ಏನು ಹೇಳಿದ್ರೆ ಅದು ಕೇಳಿದ್ದೀನಿ. ಅಸೆಂಬ್ಲಿಗೆ ಬರ್ಬೇಕಂತಿದ್ನ ನಾನು, ಅವ್ರು ಹೇಳಿದ್ರು ಬಂದೆ. ಅವ್ರು ನಾಳೆ 3 ಹೆಚ್ಚುವರಿ ಡಿಸಿಎಂಗಳ ನೇಮಕ ಆಗತ್ತಾ? ಇವತ್ತು ಸಂಜೆ ದೆಹಲಿಯಲ್ಲಿ ಮಹತ್ವದ ಸಭೆ ಇದೆ. ಸಂಜೆ ರಾಹುಲ್ ಗಾಂಧಿ, ಅದೇ ರೀತಿಯಾಗಿ AICC ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಸಭೆಯನ್ನ ನಡೆಸಲಾಗುತ್ತೆ. ಇಲ್ಲಿ ಪ್ರಮುಖವಾಗಿ ಹಲವು ದಿನಗಳಿಂದಲೂ ಕೂಡ ಈ ಒಂದು ಮಾತು ಕೇಳಿ ಬರ್ತಾ ಇದೆ, 3 ಡಿಸಿಎಂ ವಿಚಾರ. ತ್ರಿವಳಿ ಡಿಸಿಎಂ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಲಿತ ಸಚಿವರು ಸಿಎಂ ಆಪ್ತ ಸಚಿವರ ಜೊತೆಗೆ ಚರ್ಚೆಯನ್ನ ಮಾಡಿದ್ದು, ಚುನಾವಣೆ ದೃಷ್ಟಿಯಿಂದ 3 ಡಿಸಿಎಂ ಹುದ್ದೆಯನ್ನ ಸೃಷ್ಟಿಸ್ತಾರ. ಇವರು ಹೇಳ್ತಾ ಇರುವ ಲೈನ್ ಒಂದೇ, ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಬೇಕು, 20ಕ್ಕಿಂತಲೂ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂದ್ರೆ ಒಂದೊಂದು ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ 3 ಸಮುದಾಯಗಳ ಡಿಸಿಎಂಗಳನ್ನ ಮಾಡಬೇಕು ಅಂತ ಹೇಳಿ. ಸೊ ಭಿನ್ನಮತ ಶಮನ ಮಾಡಿ ಸುಮ್ಮನಾಗತ್ತಾ ಹೈಕಮಾಂಡ್, ಅಥವಾ 3 ಡಿಸಿಎಂಗಳನ್ನ ಮಾಡ್ತಾರಾ? ಕುತೂಹಲ ಮೂಡಿಸಿದೆ ಕಾಂಗ್ರೆಸ್ ಹೈಕಮಾಂಡ್ನ ಮೀಟಿಂಗ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360° ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.